ಭಾಗವಹಿಸ್ತಕ್ಕಂಥದ್ದು ಬಹಳ ಕಷ್ಟ ಇತ್ತು. ನಿನ್ನೆ ನಾನೇ ಮುಖ್ಯಮಂತ್ರಿಗಳ ಕಾರ್ಯಕ್ರಮ ಅರಸೀಕೆರೆ ಬಾಣಾವರದಲ್ಲಿ ಮುಗಿಸಿ ರಾತ್ರಿ ಬಂದೆ. ತಿರ್ಗಿ ಒಂದನೇ ತಾರೀಕು ಶನಿವಾರ ಈ ಲೋಕಸಭೆ ಚುನಾವಣೆ ಬೇರೆ ಹತ್ತಿರದಲ್ಲಿರೋದ್ರಿಂದ ಈಗೆಲ್ಲ ರಾಜಕೀಯವಾಗಿ ಎಲ್ಲ ಅಪಪ್ರಚಾರ ಮಾಡಿ ಸುಳ್ಳು ಹೇಳೋರು ಇವರ ಮಾತುಗಳಿಗೆ ಬಹಳಷ್ಟು ಜನ ಮರಳಾಗ್ಬಿಡ್ತಾರೆ. ಬಹಳಷ್ಟು ಜನ ಆ ಮರಳಾಗುವಂಥವ್ರಿಗೆ ಸುಳ್ಳು ಹೇಳುವಂಥವ್ರಿಗೆ ಸ್ವಲ್ಪ ಸರಿಯಾಗಿ ಬುದ್ಧಿ ಹೇಳಬೇಕು ಅಂತೇಳಿ ಮುಖ್ಯಮಂತ್ರಿಗಳು ನಾವು ಎಲ್ಲವೂ ಕೂಡ ಬಹಳ ಹೆಚ್ಚು ಪ್ರವಾಸವನ್ನು ಮಾಡ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದನೇ ತಾರೀಕು ಮತ್ತೆ ಮುಖ್ಯಮಂತ್ರಿಗಳು ಹಾಸನಕ್ಕೆ ಬರ್ತಾರೆ. ನನಗೂ ಹಾಸನಕ್ಕೆ ಏನು ಸಂಬಂಧ ಗೊತ್ತಿಲ್ಲ, ನನಗೆ ಉಸ್ತುವಾರಿ ಬೇರೆ ಹಾಕೋರು ಎಲ್ಲ ಬಹಳ ಜನ ಎದುರ್ಕೊಂಡ್ಬಿಟ್ಟಿದ್ರು. ಹಾಸನ ಹೋಗ್ಬೇಡಿ ಸಾರ್, ನೀವು ಅಲ್ಲಿ ಗೊತ್ತಿಲ್ಲ, ಅವ್ರು ಒಬ್ಬರು ಏನೇ ಮಾಡ್ತಾರೆ ಅಂದ್ರೆ ವಾಮಾಚಾರ ಮಾಡಿಸ್ಬಿಡ್ತಾರೆ ಸಾರ್ ಅವ್ರು. ನಾನು ಹೇಳಿದೆ ಅವ್ರಿಗೆ ಕೆಲಸ ಮಾಡಪ್ಪ, ಯಾರನ್ನ ವಾಮಾಚಾರ ಮಾಡಂಗಿದ್ರೆ ನಾನೇ ದುಡ್ಡು ಕೊಡ್ತೀನಿ, ನನ್ನ ಮಾಡಿಸಕ್ಕಿಲ್ಲಪ್ಪ. ಬಹಳ ಸರಿ ಮಾಡಿರೋದು ನನ್ನ ಗಮನಕ್ಕೆ ಬಂದಿವೆ. ಆದರೆ ನನಗೆ ಏನಾಗಿಲ್ಲ, ಯಾಕೆಂದ್ರೆ ನಾವು ನರಸಿಂಹ ಸ್ವಾಮಿ ಉಗ್ರ ನರಸಿಂಹನ ಬಂದರು. ನಮಗೆ ನರಸಿಂಹ ಸದಾಕಾಲ ನಮ್ಮ ಕಾರ್ಯಕ್ರಮ ಇಲ್ಲಿಂದ ನಾವೇ ಗುತ್ತಿ ನರಸಿಂಹನ ಇಟ್ಕೋಬೇಕು. ನಾವು ಇನ್ಯಾರು ನರಸಿಂಹನ ಇಟ್ಕೋತಿದ್ದ, ಯಾರು ಲಕ್ಷ್ಮೀ ನರಸಿಂಹನ್ನು ಭೋಗ ನರಸಿಂಹನ್ನು ಯೋಗ ಇಟ್ಕೋತಾ ಇದ್ದ, ನಾವು ಇಟ್ಕೊಂಡಿರೋದು ಉಗ್ರ ನರಸಿಂಹನ್ ಏನು ಕೆಲಸ ಮಾಡ್ತಾ ನಮ್ಮ ನೋಡ್ಕೊಂಡೇ ಇದ್ದ. ಅದಕ್ಕೋಸ್ಕರ ನಮ್ಗೇನು ಆಗೋದಿಲ್ಲ ಅಂತ ಒಂದು ಧೈರ್ಯ. ನಾನು ಹೋಗೋ ದಿವಸ ನಾನು ಪಟಾಕಿ ಹೊಡ್ಬಿಟ್ಟು ಕಣ್ಣಿಗೆ ಕಣ್ಣೆ ಒಳ್ಳೆದಿಲ್ಲ ಮುಂದೆ ವಾಮಾಚಾರ ಕೆಲವೊಮ್ಮೆ ತೊಗಲಲ್ಲ ಅಂತ ಹೇಳ್ಕೊತೀವಿ. ನೋಡಿ, ನಾನು ಹೋಗ್ತಾ ಇದ್ದೆ 7 ಗಂಟೆಗೆ ಕುಡಿಲಲ್ಲಿ ಒಂದು ಜನ ಸೇರ್ಕೊಂಡು ಪಟಾಕಿ ಹೊಡೋದು. ನಾನು 7 ಗಂಟೆಗೆ ಪಟಾಕಿ ಹೊಡೋದಲ್ಲ, ಧೂಳು ಮಾಡು ಎಲ್ಲ ಎದ್ಬಿಟ್ಟು ಹುಡುಗರು ಜನ ಇದ್ದರು ಒಂದು 8 ಜನ ಹೆಣ್ಮಕ್ಳು ದೂರದಲ್ಲಿ ನಿಂತಿದ್ರು. ಇವ್ರು ಜಾಗ ಬಿಟ್ಟಿರಲಿಲ್ಲ ಅವ್ರಿಗೆ. ನಾನು ಅವ್ರಿಗೆ ಮಾತಾಡ್ಸೋಣ, ಪಾಪ ಹೆಣ್ಮಕ್ಳು 7 ಗಂಟೆಗೆ ಬಂದವರೆಲ್ಲ ನಮ್ಮ ನೋಡಕ್ಕೆ ಅಂತೇಳಿ ಹತ್ತಿರ ದೂರ ಕಟ್ಕೊಂಡು ನಾನು ಸುತ್ತ ಕನ್ನಡ ಕಟ್ಟಂತ ಈಗ ಹೊಡಿಸ್ತಾ ಇದ್ರೆ ಒಂದು ಯಾವುದೋ ಪಟಾಕಿ ಬಂದಿದ್ದೆ ಕಣ್ಣು ಹತ್ತಿರ. ನಾನು ಅಲ್ಲಿ ಆಸ್ಪತ್ರೆಗೆ ಹೋದ್ರೆ ಅವ್ರು ಡಾಕ್ಟರ್ ಬಂದು ಅದೆಲ್ಲ ತೆಗೆದು ಕ್ಲೀನ್ ಮಾಡಿ ಪಕ್ಕದ 50 ಅಡಿಗೆ ನರ್ಸಿಂಗ್ ಹೋಗ್ಬಿಟ್ಟು ಆಪರೇಷನ್ ಬೇರೆ ಆಗ್ಬಿಟ್ಟಿತ್ತು ನನಗೆ. ನಾನು ಅಲ್ಲಿ ಹೋದ್ರೆ ಡಾಕ್ಟರ್ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡಿ ಎಲ್ಲ ಆಗಿಬಿಟ್ಟು ಎಲ್ಲ ಹಾಕಿ ಸರ್ ನೀವೆಲ್ಲ ಹೋಗ್ಬಿಡ್ತು ರೆಸ್ಟಲ್ಲಿ ಕೊಡ್ಬೇಕು ಸರ್ ಕಟ್ಟಿಗೆ. ನಾನು ಅನ್ಕೊಂಡಿದ್ರೆ ಹೋಗ್ತಾ ಇದ್ದೀನಿ, ಹೋಗೋದು ಸರಿ ಹಿಂಗೆ ಆಯ್ತು ಬರ್ಲಿಲ್ಲ ಹಿಂಗೆ ಆಸರಿಗೆ ಎದುರುಗಮಟ್ಟಾಗಿ ಅಂತ ಹೇಳಿ ಎಲ್ಲ ಅಂತಾರೋ ಅಂತೇಳಿ ಎರಡು ಗಂಟೆ ಇಲ್ಲ ಒಂದು ಓದು ಚಿಂತೆಲ್ಲ ಹೋಗ್ಬೇಕು. ನಾನು ಹಾಗೆ ಹಾಗೆ ಒಂದು ಉರ್ದುನ ಗಾದೆ ಹೇಳ್ತಾರೆ ನೋಡ್ತಿದ್ದೀಗೆ. ಉರ್ದುನಲ್ಲಿ ಒಂದು ಗಾದೆ ಇದೆ, ಓನ್ ದರ್ಗಯ ಅವನೇ ಮರ್ಗಯ ಅಂತ. ಯಾವ ನೆಡುತ್ತಾನೆ ಅವ್ನು ಸತ್ತೆ ಹೋಗ್ಬಿಡ್ತಾನೆ. ಅದಕ್ಕೋಸ್ಕರ ಯಾವತ್ತೂ ದೃಢವಾದಂಥ ನಿರ್ಧಾರ ಅವನು, ಯಾಕಂದ್ರೆ ಮಾತು ಜಾಸ್ತಿ ಆಯಿತು ಅಂತ ಕಾಣಿಸಿದ್ರೆ ನಾನು ಹೋಗ್ಬೇಕು. ಓನ್ ದರ್ಗಯ ಅವನೇ ಮರ್ಗಯ ಅಂತ. ಯಾವಾಗಲೂ ಮನುಷ್ಯನಿಗೆ ನಾವು ಸಾಧನೆ ಮಾಡಬೇಕು, ನಾವು ಇಂಥದನ್ನ ಗಳಿಸ್ಲೇಬೇಕು, ಈ ರೀತಿಯ ಒಂದು ನಿರ್ಧಾರ ಇರಬೇಕು. ಇದ್ರೆ ಒಂದು ನಾವು 100 ಮೈಲಿ ಓಡಬೇಕು ಅಂತ ಅನ್ಕೊಂಡ್ರೆ ಪ್ರಯತ್ನ ಮಾಡಿ ಒಂದು 50 ಮೈಲಿ ನಾವು ಓಡ್ತೀವಿ. ನಾವು ಹೇಗಪ್ಪ 100 ಮೈಲಿ ಓಡು ಅಂತ ಹೇಳ್ತಾರೆ, ತಕ್ಕೂದ್ರಲ್ಲಿ 1 ಮೈಲಿಗೂ ಹೋಗ್ಬೇಕಾಗ. ಆದ್ರಿಂದ ನಾವೆಲ್ಲ ಈ ಮಾತುಗಳನ್ನು ಹೇಳೋದು, ಇವೆಲ್ಲರೂ ಕೂಡ ದೃಢವಾದಂತಹ ನಿರ್ಧಾರಗಳನ್ನ ತೆಗೆದುಕೋಬೇಕು. ಆ ನಿರ್ಧಾರದಲ್ಲಿ ನೀವು ಮುಂದುಗ್ಗಿದ್ರೆ ನಿಮಗೆ ಯಶಸ್ಸಿದ್ದೇ ಇರ್ತದೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಬಯಸ್ತೇನೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.